हलो फ्रेंड्स एल्लरिगू नमस्कार वेलकम टू मै चानल इवत्तु नावु बेंगळूरिंद कनकपुरद कडे होरटिद्दीनि कनकपुरदल्ले ओंदु मूरिंद नालक्कु देवस्थानगळु तुंबा चेन्नागिदे प्लस स्वल्प ऐतिहासिकवागिरोदु नम्म रैडल्लि इदे फस्ट मोर देन वन डे रैड होप सो एव्रिवन विल एंजॉय ಇಡೀ ಇಂಡಿಯಾದಲ್ಲೇ ನನಗೆ ಗೊತ್ತಂಗೆ ಎರಡೇ ಕಡೆ ಬೈಕ್ಗೆ ಅಂತ ದುಡ್ಡು ಕಿತ್ಕೊಳ್ಳೋದು ಟೋಲ್ಗಳಲ್ಲಿ ಒಂದು ಇವರು ಮೈಸೂರು ಇನ್ನೊಂದು ಬಿಟ್ಟರೆ ಯಮುನಾ ಎಕ್ಸ್ಪ್ರೆಸ್ ಹೈವೆ 23 ರೂಪಾಯಿನಾ ಫ್ರೆಂಡ್ಸ್ ನಾಯಂದಳ್ಳಿ ಸರ್ಕಲ್ನಿಂದ ಕನಕಪುರವರೆಗೂ 23 ರೂಪಾಯಿ ಮೈಸೂರಲ್ಲಿ ಸಿಗಣ ಮತ್ತೆ ಕನಕಪುರದಲ್ಲಿ ಓ ಮೇಡಮ್ ಎಲ್ಲಿ ಹೆಲ್ಮೆಟ್ ಇವಾಗ ಕರೆಕ್ಟ್ ಆಗಿ 6:30 ಆಗಿದೆ ನಾವು ಕನಕಪುರ ಸೇರ್ಕೊಂಡಿದ್ದೇವೆ ಚೇಂಜಸ್ ಇದೆ ಇಲ್ಲಿಂದ ನಾವು ಉಯ್ಯಂಬಳ್ಳಿಗೆ ಹೋಗಿ ಉಯ್ಯಂಬಳ್ಳಿ ಹೊರಟ ಬೇಕಾಗಿತ್ತು ರಾತ್ರಿ ಕನಕಪುರದಿಂದ ಉಯ್ಯಂಬಳ್ಳಿಗೆ ಹೋಗಬೇಕಾಗಿತ್ತು ಬಟ್ ಆದ್ರೆ ಬೇಡ ಸ್ವಲ್ಪ ಜಲ್ದಿನೇ ಬಂದಿದ್ದೀವಿ ಬೆಂಗಳೂರಿಗೆ ಕನಕಪುರಕ್ಕೆ ಸೊ ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ತಬ್ಗುಳಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಇಲ್ಲಿಂದ 50 ಕಿಲೋಮೀಟರ್ ಜರ್ನಿ ಅದು 50 ಕಿಲೋಮೀಟರ್ನ ಆರಾಮಾಗಿ ನಾವು ಒಂದು 9 ಗಂಟೆಗೆ ತಲುಪಬಹುದು ಅಂತ ಒಂದು ಲೆಕ್ಕಾಚಾರ ಮಾಡ್ಕೊಂಡು ಹೊರಟಿದ್ದೀವಿ ಇದರಿಂದ ಒಂದು ಅಡ್ವಾಂಟೇಜ್ ಇದೆ ಅದೇನಪ್ಪ ಅಂದ್ರೆ ಬೆಳಗಿನ ಜಾವ ನಾವು ಅಲ್ಲಿ ಹಳ್ಳಿಯಿಂದ ಹಳ್ಳಿ ಅಂದ್ರೆ ತಬ್ಗುಳಿಗೆ ತುಂಬಾ ಹತ್ರ ಇದೆ ಒಂದು ಹಳ್ಳಿ ಅಲ್ಲಿ ಹೋಗಿರೋಣ ಅಲ್ಲೇ ನೈಟ್ ಹಾಲ್ಟ್ ಮಾಡಿ ಕ್ಯಾಂಪ್ ಮಾಡೋಣ ಅಲ್ಲಿಂದ ಬೆಳಗಿನ ಜಾವ ನಾವು ಏನಾದ್ರು ಆ ಒಂದು ಬೆಟ್ಟ ಇಳಿದ್ರೆ ತಬ್ಗುಳಿ ಬೆಟ್ಟ ಒಂದಿದೆ ಅದನ್ನ ಇಳಿಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಸೀನಿಕ್ ವ್ಯೂ ಸಿಗುತ್ತೆ ಸೊ ಇಲ್ಲಿಂದ ಹೋಗುವಷ್ಟೊತ್ತಿಗೆ ಸೂರ್ಯ ಉದಯಿಸ್ಬಿಟ್ಟಿರ್ತಾನೆ ಸೊ ನಮ್ಗೆ ಆ ವ್ಯೂ ಸಿಗತ್ತೆ ಸೊ ಬೆಳಗ್ಗೆನೆ ಹೋಗೋಣ ಅಂತ ಹೇಳಿ ಬೆಳಗ್ಗೆನೆ ಬ್ಯೂಟಿ ಕ್ಯಾಪ್ಚರ್ ಮಾಡ್ಬೋದು ಅಂತೇಳಿ ಒಂದು ಐಡಿಯಾ ಕೊಟ್ರು ಸೊ ಅದಕ್ಕೋಸ್ಕರ ದಬ್ಗುಳಿ ಕಡೆಗೆ ಹೊರಟಿದ್ದೀವಿ ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ರಾತ್ರಿ ಮುಂದೆ ಕಾರ್ ಇರತ್ತೆ ಪರವಾಗಿಲ್ಲ ಆದ್ರಿಂದ ನಾವು ಸೇಫ್ ಆಗಿ ಹೋಗ್ಬೋದು ನಾನು ಒಬ್ಬನೇ ಆಗಿದ್ರೆ ಹೋಗೋದೇ ಆಗ್ತಾ ಇರಲಿಲ್ಲ ಜೊತೆ ಕಾರ್ ಇರೋದ್ರಿಂದ ಫ್ರೆಂಡ್ಸ್ ಇರೋದ್ರಿಂದ ಹೋಗ್ತಾ ಇದ್ವಿ ಬನ್ನಿ ದಬ್ಗುಳಿಗೆ ಹೋಗೋಣ ನೈಟ್ ಜರ್ನಿನ ರೆಕಾರ್ಡ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಲೈಟ್ಸ್ ಇರೋದಿಲ್ಲ ದಟ್ಟವಾದ ಅರಣ್ಯ ಪ್ರದೇಶ ನಾಳೆ ವಾಪಸ್ ಬರಬೇಕಾದ್ರೆ ಆ ರೂಟ್ನ ನಾನು 100% ರೆಕಾರ್ಡ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಸುಸ್ವಾಗತ ನಮ್ಮ ಈ ಚಾನಲ್ಗೆ ರಾತ್ರಿ ಸೇರೋಷ್ಟೊತ್ತಿಗೆ ತುಂಬ ಹೊತ್ತಾಗೋಯ್ತು ಅರೌಂಡ್ 10-11 ಗಂಟೆನೇ ಆಯ್ತಿಲ್ಲಿ ಇದು ಬಂದು ದಬ್ಗುಳಿ ಅಂತ ಫಾರೆಸ್ಟ್ ಏರಿಯಾ ಎಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ನೆಟ್ವರ್ಕ್ ಇಲ್ಲ ಸರಿಯಾಗಿ ಸಿಗಲ್ಲ ಸೊ ಬೆಳಗ್ಗೆನೇ ಎದ್ದು ನೆಟ್ವರ್ಕ್ನ ಹುಡ್ಕೊಂಡು ಓಡಾಡ್ತಾ ಇದ್ದೀವಿ ಇಲ್ಲೇ ಯಾವುದೋ ಹಳ್ಳಿಯವರು ಸ್ವಲ್ಪ ಜಾಗ ಕೊಟ್ಟಿದ್ರು ಅಲ್ಲೇ ಮಲಗ್ಕೊಂಡಿದ್ವಿ ಪಾಪ ರಾತ್ರಿ 12 ಗಂಟೆನಲ್ಲಿ ಅವರು ನಮಗೋಸ್ಕರ ಎದ್ದು ಬಂದು ಚಾಪೆ ಎಲ್ಲ ಕೊಟ್ಟು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು ನೀವೆಲ್ಲ ನೋಡ್ತಾ ಇರೋದೆಲ್ಲ ಸುತ್ತಮುತ್ತಲು ಇರೋದೆಲ್ಲ ಕಾಡೆ ಇಲ್ಲಿ ನಾವು ಬಂದಿರೋ ರೋಡ್ಗಳಿಗೆ ಈ ರೋಡ್ನ ಕಂಪೇರ್ ಮಾಡ್ತು ಅಂದರೆ ಇದೊಂಥರ ರನ್ವೇ ಇದ್ದಂಗೆ ಏರ್ಪೋರ್ಟಲ್ಲಿ ಅಷ್ಟು ಚೆನ್ನಾಗಿದೆ ರೋಡು ಅಂತ ಹೇಳ್ಬೇಕು ಆ್ಯಕ್ಚುಲ್ ಆಗಿದ್ದು ನಾರ್ಮಲ್ ಕಂಡೀಷನಲ್ಲಿ ಚೆನ್ನಾಗಿಲ್ಲ ಬಟ್ ನಾವು ಬಂದಿರೋ ರೋಡ್ಗಳಿಗೆ ಕಂಪೇರ್ ಮಾಡಿದ ಅಂದರೆ ಇದು ಏನೇನು ಇಲ್ಲ
ಇಲ್ಲಿ ಒಂದನ್ನು ನೀವು ಗಮನಿಸಬೇಕು, ಇದು ತಮಿಳ್ನಾಡು ಏರಿಯಾಗೆ ಬಂದ್ರೂ ಇಲ್ಲೆಲ್ಲ ಕನ್ನಡದಲ್ಲೇ ಮಾತಾಡೋದು, ಭಾಷೆ ಬರೆಯೋದು ಎಲ್ಲ ಕನ್ನಡನೇ ಇಲ್ಲಿ, ಬಟ್ ತಮಿಳ್ನಾಡಿಗೆ ಸೇರುತ್ತೆ. ಇಲ್ಲಿ ಹಿಂದೆನೂ ಅಷ್ಟೇ ಹಳ್ಳಿ ಇತ್ತು, ಆ ಹಳ್ಳಿನಲ್ಲಿ ಎಲ್ಲ ಜನ ಎಲ್ಲ ಮಾತಾಡೋದೆಲ್ಲ ಕನ್ನಡ, ಎಲ್ಲ ಕನ್ನಡ ಕೇಳಿದ್ರೆ ಇಲ್ಲ ಸರಿ ತಮಿಳ್ನಾಡಿಗೆ ಬರುತ್ತೆ ಅಂದರು. ಓ ಸರಿ ಓಕೆನಪ್ಪ ಕೊಂಡು ಇದು ಇದೊಂಥರ ವಿಚಿತ್ರವಾದಂಥ ಒಂದು ಜಾಗ, ನಾವು ಯಾವತ್ತೂ ನೋಡಿರಲಿಲ್ಲ. ತಮಿಳ್ನಾಡಲ್ಲಿದೆ ಬಟ್ ಆದರೆ ಎಲ್ಲ ಕನ್ನಡ. ನಿಮ್ಗೆ ಮೊದಲೇ ಹೇಳ್ದಂಗೆ ಆಫ್ ರೋಡಿಂಗ್ಗೆ ತುಂಬಾ ಹೇಳಿ ಮಾಡಿಸ್ದಂಥ ಜಾಗ, ಯಾರಿಗೆ ಬೇಕಾದರೂ ಆಫ್ ರೋಡಿಂಗ್ ಮಾಡಬೇಕು ಅಂತ ಆಸೆ ಇದ್ದರಲ್ಲಿ ಈ ಒಂದು ಜಾಗಕ್ಕೆ ಬನ್ನಿ. ನಿಮಗೆ ನಿರಾಸೆ ಅನ್ನೋದಂತೂ ಒಂದಿಷ್ಟು ಆಗೋದಿಲ್ಲ, ಯಾಕಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಆಫ್ ರೋಡಿಂಗ್ಗಿನ ಒಂದು ಎರಡಿಲ್ಲ ಮೂರರಷ್ಟು ಜಾಸ್ತಿನಾದರೂ ಇರುತ್ತೆ ಇಲ್ಲಿ. ನಂದು ಆಫ್ ರೋಡಿಂಗ್ ಬೈಕ್ ಅಲ್ಲ, ಸೊ ಇದು ಆಫ್ ರೋಡಿಂಗ್ ಬೈಕ್ ಅಲ್ಲದೆ ಇರೋದ್ರಿಂದ ಹುಷಾರಾಗಿ ಓಡಿಸ್ಬೇಕಾಗತ್ತೆ ಇಂಥ ರೋಡ್ಗಳಲ್ಲಿ. ಆಫ್ ರೋಡಿಂಗ್ ಆಗಿತ್ತು ಅಂದರೆ ಬೇಕಾದರೆ ಹೆಂಗೆ ಬೇಕಾದರೂ ಚುಚ್ಕೊಂಡು ಆರಾಮಾಗಿ ಧೂಳು ಎಬ್ಬರಿಸ್ಕೊಂಡು ಹೋಗ್ಬೋದಿತ್ತು. ಆಲ್ಮೋಸ್ಟ್ ಆಲ್ 90% ರೋಡ್ಗಳು ಹಿಂಗೆ ಇರೋದು ಈ ಸ್ಟ್ರೆಚ್ಚಲ್ಲಿ. ಯಾರಿಗ್ಯಾರಿಗೆ ಇಂಟ್ರೆಸ್ಟಿಂಗ್ ಇದೆ ನೋಡಿ, ಟೈಮ್ ವೇಸ್ಟ್ ಮಾಡಬೇಡಿ, ಜಲ್ದಿ ಬನ್ನಿ, ಈ ಒಂದು ಆಫ್ ರೋಡಿಂಗ್ನ ಎಂಜಾಯ್ ಮಾಡಿ. ಇಲ್ಲಿ ನಾರ್ಮಲಾಗಿ ಇಲ್ಲಿ ಸ್ಥಳೀಯರೆಲ್ಲ ಓಡಾಡೋ ಗಾಡಿಗಳು ಬಂದು ಸ್ಪ್ಲೆಂಡರು, ಸೊ ಅವರು ಇಲ್ಲಿ ಸ್ಪ್ಲೆಂಡರ್ನ ತೊಗೊಂಡು ಲೀಲಾ ಜಾಲ್ವಾಗಿ ಓಡಾಡ್ತಾರೆ ಇಲ್ಲಿ. ಸೊ ಯಾವ ಗಾಡಿ ಬೇಕಾದರೂ ಹೋಗ್ಬೋದು ಇಲ್ಲಿ, ಏನು ತೊಂದರೆ ಇಲ್ಲ, ಅದೇ ಹುಷಾರಾಗಿ ಓಡಿಸ್ಬೇಕಷ್ಟೇ. ಫ್ರೆಂಡ್ಸ್, ಕಷ್ಟಪಟ್ಟರೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ, ಆ ಫಲ ಯಾವುದು ಅನ್ನೋದನ್ನು ಇವಾಗ ನೀವೇ ನೋಡ್ತೀರಾ. ಇಲ್ಲಿಂದ ಕಾಣಿಸುತ್ತೆ ನೋಡಿ, ಕಾಡಿನ ಮಧ್ಯೆ ಸುಂದರವಾದ ಕೆರೆ, ಬನ್ನಿ ಕೆರೆ ಹತ್ರಕ್ಕೆ ಹೋಗಿ ಅಲ್ಲೇ ಶೂಟ್ ಮಾಡೋಣ ಅಂತ. ಇದು ಬಂದು ದಬ್ಗುಳಿ ಬಸವೇಶ್ವರ ದೇವಸ್ಥಾನದ ಹತ್ರ ಇರೋವಂಥ ಒಂದು ನದಿ, ಮೇಕೆದಾಟಿಂದ ಬರೋ ನದಿ, ನೀರು ಇಲ್ಲಿಗೆ ಹರಿದು ಬರುತ್ತೆ, ಮೇಕೆದಾಟು ಆ ಕಡೆಗೆ ಬರುತ್ತೆ ನಮಗೆ. ಮೇಕೆದಾಟು ಆ ಕಡೆ ಇದೆ, ಅಲ್ಲಿಂದಲೇ ನೀರು ಬರ್ತಾ ಇರೋದು. ಮೇಕೆದಾಟಿಂದ ಹರಿದು ಬರೋ ನೀರು ಈ ಹಾದಿಯಿಂದ ಹಿಂಗೆ ಹೋಗುತ್ತೆ ನದಿಗೆ. ಆ ಕಡೆ ಕರ್ನಾಟಕ, ಈ ಕಡೆ ತಮಿಳ್ನಾಡು. ತುಂಬಾ ಸುಂದರವಾದಂಥ ಜಾಗ, ಎಲ್ಲರೂ ಬನ್ನಿ ನೋಡಿ ಎಂಜಾಯ್ ಮಾಡಿ. ಬಟ್ ಆದರೆ ಜಾಗನ ಹಾಳು ಮಾಡಬೇಡಿ, ಪ್ಲಾಸ್ಟಿಕ್ ತಂದು ಹಾಕೋದು ಇಲ್ಲೆಲ್ಲ ಗಲೀಜು ಮಾಡೋಗೋದು, ಯಾಕಂದರೆ ಕಾಡು ಇದು, ಕಾಡು ಪ್ರಾಣಿಗಳಿಗೆ ಪ್ಲಾಸ್ಟಿಕ್ ಏನು ಅನ್ನೋದು ಗೊತ್ತಿರೋದಿಲ್ಲ, ತಿಂದು ಪಾಪ ಅದು ಆಮೇಲೆ ಏನಾದರೂ ಅನಾಹುತಗಳಾಗ್ತವೆ. ಇದು ದಬ್ಗುಳಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಇವಾಗ ನಾವು ನೋಡ್ತಿರೋದು ಹೊಸದಾಗಿ ಕಟ್ಟಿರೋವಂಥ ದೇವಸ್ಥಾನ, ಬಟ್ ಮೂಲ ವಿಗ್ರಹ ಅದೇ ಹಳೆಯದಾದ ಬಸವೇಶ್ವರಂದು. ಇದು ಪಕ್ಕದಲ್ಲೇ ಹಳೆ ದೇವಸ್ಥಾನ ಇದೆ, ಅದು 2019 ಇತ್ತು, ಅದಾದಮೇಲೆ ಪ್ರವಾಹದ ಇದಕ್ಕೆ ಅದು ಪಾಳು ಬಿದ್ದು ಹೋದ್ಮೇಲೆ ಇದು ಹೊಸದ ಕಟ್ಟಿದ್ದಾರೆ. ಇದು ದಬ್ಗುಳಿ ಬಸವೇಶ್ವರ ಸ್ವಾಮಿಯ ದೇವಸ್ಥಾನ. ಕಾಡಿನ ಮಧ್ಯೆ ಇಂಥ ಒಂದು ಸುಂದರವಾದ ಒಂದು ದೇವಸ್ಥಾನ.
ಸೌರಲಿಂಗ ಇದ್ದಿದ್ದು ಇಲ್ಲಿ ಇಲ್ಲಿ ಈ ದೇವಸ್ಥಾನದಲ್ಲಿ. ಆವಾಗ ಹೊಳೆ ಬಂತಲ್ಲ, ಹೊಳೆ ಬಂದಾಗ ಎಲ್ಲ ತಗೊಂಡೋಗ್ಬಿಟ್ರಂತೆ, ಒಂದ್ ಲಿಂಗ ಮಾತ್ರ ತಗೋಗ್ ಬಿಡೋರಂತೆ, ಬಂದ್ ನೋಡೋಷ್ಟ ಇಲ್ಲೇ ಇರೋದಂತೆ. ಡೊಂಗನಕೋಟೆ ತಾಲೂಕು ದೇವಸ್ಥಾನ ಜೀರ್ಣೋದ್ರಾಗೋ ಕಲ್ಯಾಣ ಮಂಟಪ ಅಚಕ್ ತಮಿಳ್ನಾಡು ಕರ್ನಾಟಕ ಇದು ಡೆವಲಪರ್ ಆದರ್ಶ ಡೆವಲಪರ್ಸ್ ಬೆಂಗಳೂರು ಸೋಂದೂರು ಮಠ ಶ್ರೀಗುರು ಸ್ವಾಮಿಗಳು. ದಬ್ಗುಳಿಯಿಂದ ನಾವು ಹೊರಟಿದ್ದೇವೆ. ಜಸ್ಟ್ ನಮಗೆ ದಬ್ಗುಳಿ ದೇವಸ್ಥಾನಕ್ಕೆ ಅಪ್ರೋಚ್ ರೋಡ್ ಹೆಂಗಿದೆ ಅನ್ನೋದನ್ನು ತೋರಿಸ್ತೇನೆ ನೋಡಿ. ಸೊ ಬರಬೇಕಾದ್ರೆ ಹುಷಾರಾಗಿ ಬನ್ನಿ, ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕಾಗತ್ತೆ ಈ ಸ್ಟ್ರೆಚ್ ಮಾತ್ರ. ದಬ್ಗುಳಿ ಫಾರೆಸ್ಟಿಂದ ದಬ್ಗುಳಿ ಹೆಸರು ನಮ್ಗೆ ಸರಿಯಾಗಿ ಬರೋಲ್ಲ, ಅದರಿಂದ ಹೊರಟಿದ್ದೇವೆ. ಅಲ್ಲಿಂದ ಚೆಕ್ಪೋಸ್ಟಿಂದ ಆಚೆ ಬಂದು ಸ್ವಲ್ಪ ತ್ರೆಶ್ ತೊಗೊಂಡಿದ್ವಿ, ಯಾಕಂದರೆ ಕಂಟಿನ್ಯೂಸ್ ಆ ಥರ ಒಂದು ರೋಡು ಗಾಡಿ ಓಡಿಸಿದ ಮೇಲೆ ಗಾಡಿಗೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ, ಈ ಬಾಡಿಗೂ ರೆಸ್ಟ್ ಬೇಕಾಗುತ್ತೆ, ಸ್ವಲ್ಪ ರೆಸ್ಟನ್ನು ಕೊಟ್ಟಿದ್ದೀವಿ. ಬಾಯ್ ಆಲ್ ರೈಟ್ ಫ್ರೆಂಡ್ಸ್. ಇಲ್ಲಿ ಇವಾಗ ಜಸ್ಟ್ ಒಂದು ಹಳ್ಳಿನ ಪಾಸ್ ಆಗ್ತಾ ಇದ್ದೀವಿ. ನೈಟ್ ಇದೇ ರೋಡಲ್ಲಿ ಬಂದಿದ್ದೀವಿ, ಬಟ್ ಹಿಂಗೆಲ್ಲ ಇದೆ ಅನ್ನೋದು ಗೊತ್ತಿಲ್ಲ. ಗೆಸ್ ಮಾಡ್ಕೊಳ್ಳಿ, ನೈಟಲ್ಲಿ ಇಂಥ ಒಂದು ರೋಡಲ್ಲಿ ನಾವು ಬಂದಿರೋದು ಅರೌಂಡ್ 10:30-11 ರಾತ್ರಿ ನಾವು ಜರ್ನಿ ಮಾಡಿರೋವಂಥ ಸಮಯ ಈ ರೋಡಲ್ಲಿ. ಮುಂದೆ ನಮ್ಮ ಫ್ರೆಂಡ್ ಅವ್ರದ್ದೇ ಕಾರ್ ಇದ್ದಿದ್ದರಿಂದ ಒಂದು ಹಂತಕ್ಕೆ ಸೇಫು, ಏನು ತೊಂದರೆ ಆಗಲಿಲ್ಲ. ಬಟ್ ಆದರೆ ಅದೇ ಒಬ್ಬರೇ ಬಂದಿದ್ದರೆ ಸತ್ಯವಾಗಲೂ ಆಗ್ತಾ ಇರಲಿಲ್ಲ, ಯಾಕಂದರೆ ಮುಂದೆ ಏನು ಎತ್ತ ಏನು ಗೊತ್ತೇ ಆಗಲ್ಲ. ಇಲ್ಲಿ ನೈಟಲ್ಲಿ ನಮ್ಮ ಗಾಡಿ ಹೆಡ್ಲೈಟ್ಗೆ ಒಂದು ಕನ್ಯಾ ಅಲ್ಲಿವರೆಗೂ ಬರ್ಬೋದು, ಇನ್ನು ಸ್ವಲ್ಪ ಮುಂದೆ ಅಷ್ಟೇ. ನೈಟು ಇದನ್ನೆಲ್ಲ ಎವೈಡ್ ಮಾಡಿಕೊಂಡು ಹೋಗಿರೋವಂಥದ್ದು ನಾವು ಆ ಕತ್ಲಲ್ಲಿ. ಆ ಕತ್ಲಲ್ಲಿ ಯಾವುದು ಸಹಿ ದಾರಿ ಹೆಂಗೆ ಹೋದರೆ ಕರೆಕ್ಟಾಗಿರುತ್ತೆ ಅಂತ ಗೆಸ್ ಮಾಡಿ ಮಾಡಿ ಹೋಗಿರೋವಂಥದ್ದು. ಈ ಒಂದು ಸುಂದರವಾದ ಜಾಗದಿಂದ ಮತ್ತೆ ಇನ್ನೊಂದು ಸುಂದರವಾದಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗಿ ಆ ಇನ್ನೊಂದು ಸುಂದರವಾದ ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಸದ್ಯಕ್ಕೆ ರೋಡು ಚೆನ್ನಾಗಾಗಿದೆ. ಆ ಒಂದು 10 ಕಿಲೋಮೀಟರ್ ಏನಿತ್ತು ನಮಗೆ 10-14 ಕಿಲೋಮೀಟರ್ 10 ಕಿಲೋಮೀಟ್ರು ಇಲ್ಲಿ ಹಿಂದೆ ಊರಿಂದ ದಬ್ಗುಳಿ ಫಾರೆಸ್ಟ್ ರೇಂಜ್ವರೆಗೂ. ಆ ಫಾರೆಸ್ಟ್ ರೇಂಜ್ ಗಾರ್ಡ್ದು ಏನಿರುತ್ತೆ ಅಲ್ಲಿಂದ ದಬ್ಗುಳಿ ಕೆರೆವರೆಗೂ ನದಿವರೆಗೂ ಹೋದ್ವಲ್ಲ ಆ ನದಿದು ಇನ್ನೊಂದು 4 ಕಿಲೋಮೀಟ್ರ್ ನದಿಗೆ ಹೋಗೋದು. ಮೇಲ್ಗಡೆ ವಾಚ್ ಟವರ್ ಕಟ್ಟದಂಗಿದ್ದಾರೆ ಆನೆಗಳಿಗೋಸ್ಕರ. ಆವಾಗಲೇ ಎಷ್ಟೊತ್ತು ನೀವು ನೋಡಿದ್ದು ತಮಿಳ್ನಾಡಿನ ರೋಡು, ಇವಾಗಿದು ನಮ್ಮ ಕರ್ನಾಟಕದ ರೋಡು. ನಾವು ಕರ್ನಾಟಕಕ್ಕೆ ಎಂಟ್ರ್ ಆಗಿದ್ದೀವಿ. ಬರೀ ಮಡ್ ರೋಡೆ ಅಟ್ಲೇ ಅಲ್ಲಿ ತಮಿಳ್ನಾಡಲ್ಲಿ ಅಂತಂದರೆ ನಿಮಗೆ ಜಲ್ಲಿಕಲ್ಲು ಹಾಕ್ಬಿಟ್ಟಿದ್ರು, ಇಲ್ಲಿ ಜಲಿಕಲ್ಲಲ್ಲ, ಅದು ಹೆಂಗಿದೆ ಅದು ಮಣ್ಣು ಹಂಗೆ ಬಿಟ್ಟಿದ್ದಾರೆ. ಒಂದು ದೊಡ್ಡ ಸಾಹಸನೇ ಮಾಡ್ದಂಗಿದ್ದೀವಿ ನಾವೀಗ. ಫಾರೆಸ್ಟ್ ಕವರಿಂದ ಆಚೆ ಬರ್ತಾ ಇದ್ದೀವಿ.
ಆಲ್ ರೈಟ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮರೀದಿರಾ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಸಹಾಯ ನಮಗೆ ತುಂಬ ಅಗತ್ಯ. ಸಪೋರ್ಟ್ ಮಾಡಿ. ಎಲ್ಲರಿಗೂ ಸಿ ಯು, ಬಾಯ್ ಬಾಯ್.